ಸುದ್ದಿಗೆ ಸ್ವಾಗತ. ಆತ್ಮೀಯರೇ, ಕಳೆದ ಮಾರ್ಚ್ನಿಂದ ಇದುವರೆಗೂ ಕೂಡ ಲಾಕ್ಡೌನ್ ಪ್ರಭಾವದಿಂದ ಇಡೀ ಜಗತ್ತು ಎಕಾನಮಿಲಿ ಡೌನ್ ಆಗಿರ್ತಕ್ಕಂಥದ್ದು, ಸ್ತಬ್ಧ ಆಗಿರ್ತಕ್ಕಂಥದ್ದು ನಮಗೆ ಗೊತ್ತು. ಸೊ ಇವತ್ತು ಸಕ್ಕ ಸುದ್ದಿಲಿ ನೀವು ಕೇಳಿ ತಿಳ್ಕೊಳ್ಳುವಂತಹ ವಿಚಾರ ಏನಪ್ಪಾ ಅಂದ್ರೆ, ನಾವು ಫಿನಾನ್ಷಿಯಲ್ ಇಯರ್ ಎಂಡ್ ಮುಗಿಸ್ಕೊಂಡು ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ಬಂದ್ವಿ ಏಪ್ರಿಲ್ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಸಂದರ್ಭ ಇದ್ದಿದ್ದರಿಂದ ಸಾಕಷ್ಟು ಮಂದಿಗೆ ಈ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆದ ನಂತರ ಮಾಡಬೇಕಾದಂತಹ ಪ್ಲಾನ್ಸ್ ಮಾಡ್ಕೊಳ್ಳಕ್ಕಾಗಲಿಲ್ಲ. ಮತ್ತೆ ಈಗ ತಾನೇ ಬಿಸ್ನೆಸ್ ಟೇಕ್ ಆಫ್ ಆಗಲಿಕ್ಕೆ ಶುರು ಆಗಿರೋದ್ರಿಂದ ಸೊ ಈಗೆಲ್ಲವೂ ಕೂಡ ಇದನ್ನೇ ನಾವು ಬಿಗಿನಿಂಗ್ ಆಫ್ ದಿ ಫಿನಾನ್ಷಿಯಲ್ ಇಯರ್ ಅಲ್ಲಿ ಮಾಡಬೇಕಾದಂತಹ ಕೆಲಸಗಳನ್ನು ಈಗ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಬಂದಿದೆ. ಸೊ ನೀವು ಯಾವುದೇ ಬಿಸ್ನೆಸ್ ಅನ್ನ ಮಾಡೋರಾಗಿದ್ರೆ ಈ ಫಿನಾನ್ಷಿಯಲ್ ಇಯರ್ಗೆ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿದ ನಂತರ ಕಳೆದ ಸಾಲಿನ ನಮ್ಮ ವಹಿವಾಟು ಏನಾಗಿತ್ತು, ಟೇಕ್ ಆಫ್ ಆಗಿರೋದ್ರಿಂದ ಸೊ ಈ ವರ್ಷದ ಆರಂಭದ ಎರಡು ತಿಂಗಳೇನಿದೆ ಅದು ಒಬ್ಬ ಬಿಸ್ನೆಸ್ ಮನ್ಗೆ ಬಹಳ ದೊಡ್ಡ ಹೊಡೆತವಾಗಿ ಪರಿಣಾಮ ಬೀರುತ್ತೆ. ಆದರೆ ಈ ಎರಡು ತಿಂಗಳ ಹೊಡೆತವನ್ನು ಆತ ಸುಧಾರಿಸ್ಕೊಳ್ಬೇಕಾದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಯಾಕಂದರೆ ಈ ಏಪ್ರಿಲಿಂದ ಮಾರ್ಚ್ವರೆಗೂ ಹನ್ನೆರಡು ತಿಂಗಳ ವಹಿವಾಟು, ಆತನ ವ್ಯವಹಾರಗಳು, ಆತನ ಕಮಿಟ್ಮೆಂಟ್ಸು, ಆತನ ಓವರ್ ಹೆಡ್ಸು, ಹೀಗೆ ಪ್ರತಿಯೊಂದು ಕೂಡ ಪ್ಲಾನಿಂಗ್ ಆಗಿ ಏನು ಮಾಡ್ಕೋತಿದ್ದ, ಆರಂಭದಲ್ಲಿ ಈ ವಿಘ್ನ ಬಂದಿರೋದ್ರಿಂದ ಈಗಲೂ ಕೂಡ 100% ಬಿಸ್ನೆಸ್ ರನ್ ಆಗ್ತಿದೆ ಅಂತ ಹೇಳಲಿಕ್ಕೆ ಆಗದೇ ಇದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಟೇಕ್ ಆಫ್ ಆಗ್ತಿದೆ ಅನ್ನುವಂತಹ ಒಂದು ಸಣ್ಣ ಸಮಾಧಾನ ಬಿಟ್ಟರೆ ಸೊ ಸಾಕಷ್ಟು ಅಡೆತಡೆಗಳು ಈಗಲೂ ಇದ್ದೇ ಇದ್ದಾವೆ. ಅದರಲ್ಲೂ ಕೂಡ ಈಗ ಆಲ್ರೆಡಿ ಪೇಮೆಂಟ್ ಸ್ಟಕ್ಅಪ್ ಆಗಿರುವಂತಹದ್ದು, ಬರಬೇಕಾದಂತಹ ಪೇಮೆಂಟ್ಸು, ಫಿನಾನ್ಷಿಯಲ್ ಏನು ಬರ್ಡನ್ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದ್ದೇ ಇದೆ. ಸೊ ಇದರ ನಡುವೆ ಸೊ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದರೆ, ನಿಮಗೆ ಟ್ಯಾಕ್ಸ್ ಪ್ಲಾನಿಂಗ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಪ್ಲಾನಿಂಗ್ ಇರ್ಬೋದು, ಮತ್ತು ಈ ವರ್ಷ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದಿರ್ಬೋದು. ಸೊ ಇದರ ಬಗ್ಗೆ ಕುಲಂಕುಷವಾಗಿ ಮಾನಸಿಕವಾಗಿ ಒಂದಷ್ಟು ಸಿದ್ಧತೆಯನ್ನು ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಬಿಕಾಸ್ ಈಗಲೂ ನಾವು ಕರೋನಾ ಮುಕ್ತ ಆಗಿಲ್ಲ ಅಥವಾ ಕಂಪ್ಲೀಟ್ ಲಾಕ್ಡೌನ್ ಓಪನ್ ಆಗಿಲ್ಲ. ಇದರ ನಡುವೆ ಕರೋನಾ ಜೊತೆಗೆ ಹೇಗೆ ಬದುಕನ್ನು ನಡೆಸಬೇಕು, ಹೇಗೆ ಬಿಸ್ನೆಸ್ ಅನ್ನು ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾದಂಥದ್ದು. ಅದರ ಜೊತೆಗೆ ನಡೆಯುವಂತಹ ಒಂದು ಗುಣವನ್ನು ಬೆಳೆಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಬಂದಿರೋದ್ರಿಂದ ಯಾವುದೇ ಬಿಸ್ನೆಸ್ ಸೆಕ್ಟರ್ ಇರ್ತಕ್ಕಂಥವ್ರಿಗೆ ಇದು ಎಷ್ಟರ ಮಟ್ಟಿಗೆ ಈ ಫಿನಾನ್ಷಿಯಲ್ ಇಯರ್ ನನಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಕರೆಕ್ಟಾಗಿ ಕರಾರುವಕ್ಕಾಗಿ ಪ್ಲಾನ್ ಮಾಡಬೇಕಾಗತ್ತೆ. ಹಾಗೆಯೇ ಸೊ ಈ ವರ್ಷ ಕಳೆದ ವರ್ಷ ಮಾಡಿದಂತಹ ತಪ್ಪುಗಳನ್ನು ಮಾಡದೆ, ಏನು ತಪ್ಪುಗಳು, ಯಾವುದೋ ವಿಚಾರದಲ್ಲಿ ಲಾಸ್ ಆಗಿರ್ತಕ್ಕಂಥದ್ದಿರ್ಬೋದು, ಪೇಮೆಂಟ್ ಸ್ಟಕ್ ಆಗಿರ್ತಕ್ಕಂಥದ್ದಿರ್ಬೋದು, ಅಥವಾ ಪ್ರೊಡಕ್ಷನ್ ಕಡಿಮೆ ಆಗಿರ್ತಕ್ಕಂಥದ್ದಿರ್ಬೋದು, ಅಥವಾ ತಪ್ಪು ನಿರ್ಧಾರಗಳಿರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಈ ಥರ ಅದನ್ನು ತಿದ್ದುಕೊಳ್ಳುವಂತಹ ಅದಕ್ಕೆ ಇನ್ನೊಂದಷ್ಟು ಬೂಸ್ಟ್ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು. ಮತ್ತು ಈ ಎರಡು ತಿಂಗಳು ಆಲ್ರೆಡಿ ಕಳೆದು ಹೋಗಿರೋದ್ರಿಂದ ಉಳಿದ 10 ತಿಂಗಳಲ್ಲಿ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ತೀರಾ ಅನಿವಾರ್ಯ ಆಗಿದೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಕೋಪ್ ಅಪ್ ಮಾಡ್ಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಎರಡು ತಿಂಗಳು ಇಟ್ಸ್ ಅ ಬಿಗ್ ಟೈಮ್, 60 ದಿನ ಅಂತಕ್ಕಂಥದ್ದು ಸಮಯ ಕಡಿಮೆ ಸಮಯ ಅಲ್ಲವೇ ಅಲ್ಲ. ಹಾಗಾಗಿ ಅದನ್ನು ಕೋಪ್ ಅಪ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಬದುಕಿನ ಜೊತೆಗೆ ಆರೋಗ್ಯ ಜೊತೆಗೆ ಬಿಸ್ನೆಸ್ಸು ಅಥವಾ ನಿಮ್ಮ ಕಮಿಟ್ಮೆಂಟ್ಸು ಎಲ್ಲವನ್ನು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ವೇರ್ ಆಸ್ ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ಬರೋದಾದರೆ, ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರೋದ್ರಿಂದ ಸೊ ಈಗ ರಿಟರ್ನ್ಸ್ ಫೈಲ್ ಮಾಡ್ತಕ್ಕಂಥದ್ದು ಜೂನ್ 30ರವರೆಗೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಪೋಸ್ಟ್ಪೋನ್ ಮಾಡಿದ್ರು ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ. ಆದರೆ ಮಾರ್ಚ್ ಏಪ್ರಿಲ್ ಮೇಲೆ ಬಹಳ ಗಣನೀಯವಾಗಿ ಕಡಿಮೆ ಜನ ರಿಟರ್ನ್ ಅನ್ನು ಸಬ್ಮಿಟ್ ಮಾಡಿರ್ತಕ್ಕಂಥದ್ದು, ಮತ್ತು ಏಪ್ರಿಲ್ ತಿಂಗಳಲ್ಲಿ ಟರ್ನ್ ಓವರೇ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಅವರ ರಿಟರ್ನ್ಸ್ ಅನ್ನು ಈ ಜೂನ್ 30ರ ಒಳಗೆ ಫೈಲ್ ಮಾಡ್ತಕ್ಕಂತಹ ಅನಿವಾರ್ಯತೆಯೂ ಇದೆ. ಮತ್ತು ನಿಮಗೆ ಬರಬೇಕಾದಂತಹ ಪೇಮೆಂಟ್ಸ್ ಇರಬಹುದು ಅಥವಾ ನೀವು ಕಟ್ಟಬೇಕಾದಂತಹ ತೆರಿಗೆಗಳಿರಬಹುದು, ಸೊ ಅದನ್ನ ಕೂಡ ನೀವು ಇನ್ ಟೈಮ್ ಕಟ್ಟಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಸೊ ಅದನ್ನ ಕೂಡ ಯೋಚನೆ ಮಾಡಬೇಕು, ಯಾಕಂದ್ರೆ ಇದುವರೆಗೂ ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ಮಾಡಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಕೂಡ ರೆವಿನ್ಯೂ ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡ್ತಾನೆ ಇದ್ದೀವಿ, ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ
ಈ ವರ್ಷ ಬೇರೆ ಬೇರೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಅನ್ನು ನೋಡೋದಾದ್ರೆ ಸೊ ನೀವು ಪ್ರತಿ ವರ್ಷ ತೆಗೆದುಕೊಂಡಂತಹ ರಿಸ್ಕ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಇನ್ನೂ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅನ್ನುವಂಥವ್ರಿಗೆ ಈಗ ಆಲ್ರೆಡಿ ಪ್ರಧಾನಮಂತ್ರಿಯವರು 20 ಲಕ್ಷ ಕೋಟಿಯ ಪ್ಯಾಕೇಜ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದರ ಮೂಲಕ MSME ಲೋನ್ಗೆ ಅಪ್ಲೈ ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ನಿಮ್ಮದು ಓಡಿ ಅಥವಾ CC ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಫೈನಾನ್ಷಿಯಲ್ ಕಮಿಟ್ಮೆಂಟ್ಗೆ ಮತ್ತು ಅಸಿಸ್ಟೆನ್ಸ್ಗೆ ಬ್ಯಾಂಕ್ಗಳನ್ನ ಅಪ್ರೋಚ್ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳಿದ್ದಾವೆ ಹಾಗೆಯೇ ನಿಮ್ಮ ವಹಿವಾಟನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಮತ್ತು 2 ತಿಂಗಳ ಅವಧಿಯ ಲಾಸ್ ಅನ್ನು ಕೋಪಪ್ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡಬೇಕಾಗುತ್ತೆ ಒಂದಷ್ಟು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಮತ್ತು ಎಂಪ್ಲಾಯೀಸ್ ಕೂಡ ಅವರು ಹೆಚ್ಚಿಗೆ ಕೆಲಸ ಮಾಡಿದಾಗ ಅವರಿಗೂ ಕೂಡ ಅನಿವಾರ್ಯ ರಿಪೀಟ್ ಅವರಿಗೂ ಕೂಡ ಅವರ ಹೆಚ್ಚಿನ ಶ್ರಮಕ್ಕೆ ತಕ್ಕ ಫಲವನ್ನು ಕೊಡಬೇಕಾಗುತ್ತೆ ಸೋ ಇವೆಲ್ಲವೂ ಇರೋದ್ರಿಂದ ಸೋ ಈ ವರ್ಷ ಈ ಹೊಸ ಆರ್ಥಿಕ ವರ್ಷ ಅನ್ನುವಂತದ್ದು ಏನಿದೆ ಇದು ಅನೇಕ ಮಂದಿ ಬಿಸಿನೆಸ್ ಮನ್ಗಳಿಗೆ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಬೇಕಾಗುತ್ತೆ ಯಾಕಂದ್ರೆ ಇಷ್ಟು ವರ್ಷ ನಡೆದಿದ್ದು ಬೇರೆ ಅಥವಾ ಈ ವರ್ಷ ಲೈಫ್ ಅಂಡ್ ಡೆತ್ ಪ್ರಾಬ್ಲಮ್ ಅನ್ನುವಂಥದ್ದು ಏನಿದೆ ಇಡೀ ಜಗತ್ತನ್ನು ಆವರಿಸಿಕೊಂಡು ಮನುಷ್ಯ ಬದುಕಿದ್ರೆ ಸಾಕಪ್ಪ ಅನ್ನುವಂಥ ಮಟ್ಟಕ್ಕೆ ಮನುಷ್ಯ ಬಂದಿದ್ದಾನೆ ಅಂದರೆ ಇದರ ನಡುವೆ ಈ ಕೊರೋನಾನ ಅಡ್ಜಸ್ಟ್ ಮಾಡಿಕೊಂಡು ಅದರ ಜೊತೆ ನಡ್ಕೊಂಡು ಸೇಫ್ ಆಗಿ ಬದುಕನ್ನು ನಡೆಸೋದು ಹೇಗೆ ಅನ್ನೋದು ಎಷ್ಟು ಚಾಲೆಂಜಿಂಗ್ ಆಗಿದೆಯೋ ತನ್ನ ವ್ಯಾಪಾರ ವ್ಯವಹಾರಗಳನ್ನು ಮತ್ತೆ ಅಷ್ಟೇ ಚಾಲೆಂಜಿಂಗ್ ಆಗಿ ನಡೆಸಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಪ್ಲಾನ್ಡ್ ಆಗಿ ನಿಮ್ಮ ಬಿಸ್ನೆಸ್ ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಅಂತ ಹೇಳ್ತಾ ಮತ್ತು ಅದಕ್ಕೆ ಬೇಕಾದಂತಹ ಯಾವುದೇ ಒಂದು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಗಳಿರ್ಬೋದು ಅಥವಾ ಸರ್ಕಾರದ ವತಿಯಿಂದ ನಿಮಗೆ ಸಿಗಬಹುದಾದಂತಹ ಪ್ರಯೋಜನಗಳಿರ್ಬೋದು ಮತ್ತು ಇವೆಲ್ಲವನ್ನು ನೋಡಿಕೊಂಡು ಈ ಸಲ ಇನ್ಕಮ್ ಟ್ಯಾಕ್ಸ್ ಕೂಡ ರಿಟರ್ನ್ಸ್ ಸಬ್ಮಿಟ್ ಮಾಡುವಂತಹ ಸಮಯದಲ್ಲಿ ಮಾರ್ಚ್ವರೆಗೂ ನಿಮಗಾದಂತಹ ಏನು ವಹಿವಾಟು ಅದಕ್ಕೆ ಬಂದಂತಹ ಪ್ರಾಫಿಟ್ಟು ಇದೆಲ್ಲವನ್ನು ಕ್ರೋಢೀಕರಿಸಿ ತೆರಿಗೆ ಕಟ್ಟುವಂತಹದ್ದು ಅಷ್ಟೇ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಹೊಸ ಫೈನಾನ್ಷಿಯಲ್ ಇಯರ್ 2 ತಿಂಗಳ ಅವಧಿ ಕಳೆದು ಹೋಗಿದ್ರೂ ಕೂಡ ಉಳಿದ 10 ತಿಂಗಳು ಸರಾಗವಾಗಿ ಸುಗಮವಾಗಿ ನಿಮ್ಮ ಎಲ್ಲ ವಹಿವಾಟನ್ನು ಹೆಚ್ಚಿಸಿ ರೆಗ್ಯುಲರ್ ಫೈನಾನ್ಷಿಯಲ್ ಸ್ಟೇಟಸ್ಸು ಸ್ಟೆಬಿಲಿಟಿ ಎಲ್ರಿಗೂ ಕೂಡ ಬರಲಿ ಅಂತ ಹೇಳ್ತಾ ಸೊ ಸೈನಿಂಗ್ ಆಫ್ HR ಪ್ರಭಾಕರ್ ಹ್ಯಾವ್ ಎ ವಂಡರ್ಫುಲ್ ಟೈಮ್ ಫಾರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕಸ್ ಸುದ್ದಿ ಆನ್ YouTube ಚಾನಲ್